ಭಾರತಿ, ನನಗೆ ಪ್ರಮೋಷನ್ ಸಿಕ್ಕಿರೋ ವಿಷಯನ ಈಗಲೇ ಎಲ್ಲರ ಹತ್ರನೂ ಹೇಳಬೇಕು ಅನಿಸ್ತಾ ಇದೆ. ಆ ಸಂತೋಷನ ಎಲ್ಲರ ಹತ್ರನೂ ಹಂಚ್ಕೋಬೇಕು ಅನಿಸ್ತಾ ಇದೆ. ಸರಿ ಹೇಳಿ. ಬಾ ಮನುಜ. ಭಾರತಿ ಈಗ ಬಂದ್ರ ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಭಾರತಿ, ಜಯ ಈಗ ಹೇಗಿದ್ದಾಳೆ? ಆತಂಕ ಪಡೋಂಥದ್ದೇನೂ ಇಲ್ಲ ಅಜ್ಜಿ, ಅಮ್ಮ ಈಗ ಸ್ವಲ್ಪ ಹುಷಾರಾಗಿದ್ದಾರೆ. ಸತ್ಯ, ದೇವ್ರ ದೊಡ್ಡವರು. ಆಸ್ಪತ್ರೆಯಿಂದ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ? ಬೆಳಿಗ್ಗೆ ತಾನೇ ಡಿಸ್ಚಾರ್ಜ್ ಮಾಡಿದ್ದಾರೆ ಅಜ್ಜಿ. ಹೌದಜ್ಜಿ, ನನ್ನ ಅತ್ತೆನ ನೋಡಕ್ಕೆ ಅವ್ರ ಮನೆಗೆ ಹೋಗಿದ್ದು. ಹೌದೇನೋ, ಒಳ್ಳೇದಪ್ಪ. ಅಜ್ಜಿ, ಭರತ ಶರತ ಮನೆಗೆ ಬಂದಿದ್ದಾರಾ? ಹ್ಮ್, ಬಂದಿದ್ದಾರೆ. ಮನೋಜ, ಶರತ್ಗೆ ಅವ್ರ ಆಫೀಸ್ನವರು ಅಮೆರಿಕಾ ಕಳಿಸ್ತಾ ಇದಾರಂತೆ. ಇನ್ನು ಮುಂದೆ ಅವನು ಅಮೆರಿಕಾದಲ್ಲೇ ಹೋಗಿ ಕೆಲಸ ಮಾಡ್ತಾನಂತೆ. ಹೌದಾ ಅಜ್ಜಿ, ನಮ್ ಶರತ ಅಮೆರಿಕಾಗ ಹೋಗ್ತಾ ಇದ್ದಾನ? ಸಂತೋಷದ ವಿಷಯನೇ ಕಡೋ. ಆದ್ರೆ ಮನೋಜ, ಅವನು ಅಮೆರಿಕಾಗ ಹೋಗ್ತಾ ಇರೋದೇನೋ ಸರಿ, ಆದ್ರೆ ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಹೋಗ್ತೇ ಹೋಗ್ತಾನಲ್ಲ ಅಂತ ಬೇಜಾರಾಗತ್ತೆ ಕಣೋ. ಅಜ್ಜಿ, ಹಾಗಂತ ಅವನು ಹೋಗದೆ ಇದ್ರೆ ಅವನು ಅನ್ಕೊಂಡಿರೋದನ್ನ ಸಾಧಿಸೋದಾದ್ರೂ ಹೇಗೆ? ಅವನ ಸಾಧನೆಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಲ್ವಾ? ಅಜ್ಜಿ, ಜೊತೆಗೆ ಇನ್ನೊಂದು ಸಂತೋಷದ ವಿಷಯ, ನಮ್ಮ ಆಫೀಸಲ್ಲಿ ನನಗೆ ಪ್ರಮೋಷನ್ ಕೊಟ್ಟಿದ್ದಾರೆ. ಇನ್ ಮುಂದೆ ನಾನು ಒಂದು ದರ್ಶನಕ್ಕೆ ಬಾಸ್ ಆಗಿರ್ತೀನಿ, ಗೊತ್ತಾ? ಹೌದೇನೋ, ಅಯ್ಯೋ ನೀನ್ ಬಾಸ್ ಆಗಿದೀಯಾ? ತುಂಬಾ ಸಂತೋಷ ಅಪ್ಪ, ಬಹಳ ಸಂತೋಷ ಆಗುತ್ತೆ. ಇನ್ನು ಮುಂದಕ್ಕೆ ನೀ ಹೀಗೆ ಯಾವಾಗ್ಲೂ ಸಂತೋಷವಾಗಿರಿ, ಯಾವಾಗ್ಲೂ ಸಂತೋಷವಾಗಿರು. ಆದ್ರೆ ಮನೋಜ, ಇಂಥ ಸಂತೋಷ ಸಮಯದಲ್ಲಿ ನೀವು ಮೂರು ಜನ ಅಣ್ಣತಮ್ಮಂದ್ರು ಬೇರೆ ಬೇರೆ ಕಡೆ ಹೊರಟೋಗ್ತಾ ಇದ್ದೀರಲ್ಲೋ, ಎಲ್ಲರೂ ಒಟ್ಟಿಗೆ ಇರೋಕ್ಕಾಗ್ತಾ ಇಲ್ವಲ್ಲ, ಅದನ್ನ ನೆನೆಸ್ಕೊಂಡ್ರೆ ನಂಗೆ ಬೇಜಾರಾಗುತ್ತೆ ಕಣೋ. ಅಲ್ವೋ, ಒಂದು ಕಡೆ ಶರತ ಅಮೆರಿಕಕ್ಕೆ ಹೋಗ್ತಿದ್ದಾನೆ, ಇನ್ನೊಂದು ಕಡೆಗೆ ನಮ್ಮ ಭರತ ಅವನಿಗೆ ಬೀದರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಕಣೋ. ನೋಡೋ, ಇವನು ಇವನ ಹೆಂಡತಿ ಕರ್ಕೊಂಡು ಹೋಗ್ತಾನೆ, ಇನ್ನು ಅವನು ಅವನ ಹೆಂಡತಿ ಕರ್ಕೊಂಡು ಹೋಗ್ತಾನೆ. ಇನ್ನು ಕಾವೇರಿ ರಾಜಶೇಖರ ಅಂತೂ ಹಳ್ಳಿ ಮನೆ ಬಿಟ್ಟು ಬರೋದೇ ಇಲ್ಲ ಅಂದಿದ್ದಾರೆ. ಅಲ್ವೋ, ಇಷ್ಟು ದಿನ ಈ ಮನೆ ಹೇಗೆ ತುಂಬಿ ನಲಿದಾಡ್ತಾ ಇತ್ತು, ಇನ್ನು ಮುಂದೆ ಖಾಲಿ ಖಾಲಿಯಾಗಿ ಬರಡು ಅನ್ನಿಸ್ಬಿಡುತ್ತೆ ಕಣೋ ಮನೋಜ, ಬರಡು ಅನ್ನಿಸ್ಬಿಡುತ್ತೆ ನನಗೆ. ಅಜ್ಜಿ, ಶರತ ಭರತ ಎಲ್ಲೇ ಇದ್ರು ಅವ್ರ ಈ ಮನೆ ಮಕ್ಕಳೇ ಅಲ್ವಾ, ಅವ್ರು ಯಾವತ್ತೂ ನಮ್ಮಿಂದ ದೂರ ಆಗಲ್ಲ. ಇನ್ನು ಅಪ್ಪ ಅಮ್ಮ ಅವರು ಒಂದಲ್ಲ ಒಂದಿನ ಖಂಡಿತ ವಾಪಸ್ ಬರ್ತಾರೆ, ನೀವೇನು ಚಿಂತೆ ಮಾಡ್ಕೋಬಿಡಿ. ಅಜ್ಜಿ, ನಿಮ್ ಜೊತೆ ನಾವಿರ್ತೀವಿ, ನಿಮ್ಮನ್ ಬಿಟ್ಟು ನಾವೆಲ್ಲೂ ಹೋಗೋದಿಲ್ಲ, ಸರಿನಾ? ಸರಿ ಅಪ್ಪ. ಸರಿ ಅಜ್ಜಿ, ನಾನು ಹೋಗಿ ಫ್ರೆಶ್ ಆಗಿ ಭರತ್ ಅಣ್ಣನ ಶರತ್ನ ಮಾತಾಡಿಸ್ಕೊಂಡ್ ಬರ್ತೀನಿ. ಮನುಷ್ಯ, ಒಂದು ವಿಷಯ, ಬೆಳಗ್ಗೆ ರಾಜಶೇಖರ ಫೋನ್ ಮಾಡಿದ್ದ ಕಣೋ, ಮಹಾದೇವ್ ಪ್ರಸಾದ್ ಅವರು ನಾಳೆ ಬರ್ತಾ ಇದ್ದಾರಂತೆ, ಬಿಲ್ ಓದ್ತಾರಂತೆ, ಅದಕ್ಕೆ ಎಲ್ಲಾರನ್ನು ಮನೇಲೇ ಇರೋಕೆ ಹೇಳಿ ಅಂತ ಹೇಳಿದ್ದಾರೆ. ಸರಿ ಅಜ್ಜಿ.